ಕಾಂಗ್ರೆಸ್ ನ 80% ನಾಯಕ ಜೈಲಿಗೆ ಹೋಗ್ತಾರೆ ಅನ್ನುವಂತದ್ದು ನಳಿನ್ ಕುಮಾರ್ ಹೇಳ್ತಾ ಇದ್ದಾರೆ. ಮೊದಲು ನಳಿನ್ ಕುಮಾರ್ ನಮ್ಮನ್ನ ಜೈಲಿಗೆ ಕಳಿಸೋದಿರಲಿ, ಅವರ ಪಾರ್ಟಿಯ ಮುಖಂಡರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ಯಾರು ಬೇಕಾದ್ರೂ ಜೈಲಲ್ಲಿ ಕಳಿಸ್ಲಿ, ನಮಗೆ ಅಭ್ಯಂತರ ಇಲ್ಲ. ಇದನ್ನ ಏನಾದ್ರು ಮಾಡಿ ಕಾಂಗ್ರೆಸ್ ಅವ್ರ ಕಡೆ ತಿರುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದಾರೆ. ಇದಕ್ಕೆ ಪಿತಾಮಹ ಅವ್ರ ಸರ್ಕಾರ, ಅವ್ರ ಮುಖ್ಯಮಂತ್ರಿಗಳು, ಅವ್ರ ಪಕ್ಷದ ಕಾರ್ಯಕರ್ತರು, ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರ ಪಾತ್ರ ದಟ್ಟವಾಗಿ ಕಾಣ್ತಾ ಇದೆ. ನೋಡ್ರಿ, ಅಶ್ವತ್ಥ ನಾರಾಯಣದಂತೂ ಈಚೆ ಬಂದ್ಬಿಟ್ಟಿದೆ. ಗೃಹ ಸಚಿವರದು ಪಾಪ ಗೊತ್ತಿದೆಯೋ ಇಲ್ಲೋ, ಅವ್ರ ಕಚೇರಿಯಿಂದ ನಡೆದಿದೆ. ಅನೇಕ ಮಿನಿಸ್ಟರ್ಗಳೆಲ್ಲ ಇದ್ದಾರೆ, ಯಾರು ಇದನ್ನ ಮುಚ್ಚಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಏನೇ ಅವರು 6-7 ತಿಂಗಳಿಂದ ಸಂಪರ್ಕದಲ್ಲಿದ್ರು, ನಾವು ಮಾತಾಡ್ಕೊಂಡಿದ್ದೋ ಹೇಳಿದ್ರು, ಅವ್ರು ಮಾತಾಡ್ತಾ ಇರೋದು ಅವ್ರಿಗೇನೋ MSC ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಒಂದಲ್ಲ ಏನೇನೋ ಹೇಳಿದ್ದಾರೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಗೇನು ನಮ್ಮ ಪಕ್ಷದಲ್ಲಿ ಇರ್ತೀವಿ ಅಂತ ಅಂದ್ರು, ಅದಕ್ಕೆ ನಾನು ವೈಸ್ ಉಪಾಧ್ಯಕ್ಷನ ನಾನು ಸೂಚಿಸಿ ಮಾಡಿಸಿದೆ. ಈಗ ನಮ್ಮ ಪಕ್ಷ ಸರಿಯಿಲ್ಲ, ಅವ್ರನ್ನ BJP ಅವರನ್ನ ಭಾಳ ಅವ್ರಿಗೆ ಆಸೆ ತೋರಿಸಿದ್ದಾರೆ. ಅವ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ. ಅದೆಲ್ಲ ಈಗ ನಾನು ಅದನ್ನೆಲ್ಲ ಚರ್ಚೆ ಮಾಡಕ್ ಹೋಗೋದಿಲ್ಲ. ಅರ್ಥ ಆಯ್ತಾ? ಕಾಂಗ್ರೆಸ್ ಪಕ್ಷ ನಾನು ಹೋದ್ರು ಕಾಂಗ್ರೆಸ್ ಪಕ್ಷ ಏನು ಮಾಡ್ಲಿಕ್ಕೆ ಯಾರು ಇರ್ಕೆಲ್ಲ ಮಾಡಕ್ ಸಾಧ್ಯ. ಇನ್ನ ಬೇಕಾದಷ್ಟು ಜನ ನಮ್ಮ ಪಕ್ಷಕ್ಕೆ ಬರೋರು ಇದ್ದಾರೆ. ನಾನು ಮುಂದಿನ ದಿನದಲ್ಲಿ ಅವ್ರನ್ನ ನಿಮ್ ಮುಂದೆ ತಂದಿಡ್ತೀನಿ. BJP.